ವೆಲ್ಕಮ್ ಬ್ಯಾಕ್ ಟು ಮೇಘಚಂದ್ರಪ್ಪ ಬ್ಲಾಗ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತು ಸಂಡೇ ಮಾರ್ನಿಂಗಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಬಂದು ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ನಾಟಿ ಕೋಳಿ ಬಿರಿಯಾನಿ. ಇದು ಬಿರಿಯಾನಿಗೆ ಚಿಕನ್ ಫ್ರೈ ಮಾಡ್ತಿರೋದು. ಇದು ಸಾಂಬಾರ್ಗೆ ತೊಳಿಯಿಂದ ವಾಶ್ ಮಾಡಬೇಕು. ಹಾಗೆ ಮೊಟ್ಟೆ ಇದೆ, ಹಾಗೆ ಬಿರಿಯಾನಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ರೆಡಿಯಾಗಿದೆ. ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಖಾಲಿಯಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ, ಫ್ರಿಜ್ಜಲ್ಲಿ ಆಡಿ ತಿಂದಿಟ್ಟಿದ್ದೀನಿ. ಶುಂಠಿ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತು ಅಂದರೆ ಸಡನ್ನಾಗಿ ಏನಾದರೂ ಮಾಡ್ಬೋದು. ಮನೆ ಫ್ರೈಡೆ ಗೋಬಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಲಿಕ್ಕೆ ಹೋಗಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇವಾಗ ಮಾಡಿಟ್ಟಿದ್ದೀನಿ. ಸೊ ನಾಳೆ ಅಥವಾ ನಾಳಿದ್ದು ಯಾವಾಗಾದ್ರೂ ಗೋಬಿ ಮಾಡ್ಕೊಳ್ಬೇಕು. ಇವನಿಗೂ ನೋಡೋಣ, ಇನ್ನೂ ಗೊತ್ತಿಲ್ಲ ಯಾವಾಗ ಮಾಡ್ತೀನಿ ಅಂತ. ಮಾಡಿದಾಗ ರೆಸಿಪಿ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಟೂ ಟೈಮ್ಸ್ ಗೋಬಿ ಮಾಡಿದ್ದೆ, ಸಖತ್ತಾಗಿ ಬಂದಿತ್ತು. ಸೊ ಈ ಸಲ ಮಾಡಿದಾಗ ಪಕ್ಕ ನಿಮಗೆ ಶೇರ್ ಮಾಡ್ತೀನಿ. ಸೊ ಹಾಗೇನು ಬಿರಿಯಾನಿ ಮಾಡಬೇಕು. ಸೊ ಬಿರಿಯಾನಿ ಆಡಿದ ರೆಡಿ ಆಗಿದೆ. ಹಾಗೆ ಅಂದರೆ ನಾಟಿ ಕೋಳಿ ಸಾಂಬಾರು ಸಹ ಮಾಡಬೇಕು. ಸೊ ರೆಸಿಪಿನ ಆದರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಬಿಕಾಸ್ ನನಗೆ ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡೋಷ್ಟೇ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ರೆಸಿಪಿನ ಯಾವುದನ್ನು ಅಂತ ರೆಕಾರ್ಡ್ ಮಾಡ್ಕೊಳಕ್ಕಾಗ್ತಿಲ್ಲ. ನೋಡೋಣ, ಇವತ್ತು ಟ್ರೈ ಮಾಡ್ತೀನಿ. ಮುಂಚೆ ಎರಡು ಟ್ರೈ ಕೊಡಿತ್ತು ನಾನು ಸೋಮವಾರ ಆರಾಮ್ಸೆ ಫಿಕ್ಸ್ ಮಾಡಿದೆ, ಪಾಣ ಮಾಡ್ಕೊತಿದ್ದೆ. ಬಟ್ ಇವಾಗ ಒಂದೇ ಟ್ರೈ ಕೊಡಿರೋದು, ನನ್ನ ಟ್ರೈ ಕೊಡ್ ಊರಲ್ಲಿದೆ. ಸೊ ಒಂದೇ ಟ್ರೈ ಕೊಡೋದಂದ್ರೆ ನಾವು ಒಂದೇ ಫುಲ್ ಉದ್ದ ಇರೋದು, ಆ ಟ್ರೈ ಕೊಡ್ನ ಇಟ್ಟು ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಸೊ ಗೊತ್ತಿಲ್ಲ, ನೋಡೋಣ. ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಗೈಸ್. ಈಗ ನಮ್ಮ ಹಸ್ಬೆಂಡ್ ಬಂದು ಫಿಶ್ ಕ್ಲೀನ್ ಮಾಡ್ತಿದ್ದಾರೆ. ಸೊ ಪಾಪ ಮಾರ್ನಿಂಗಿಂದ ಎದ್ದು ನಾಟಿ ಕೋಳಿ ಎಲ್ಲ ಕ್ಲೀನ್ ಮಾಡಿಕೊಟ್ರು, ಇವಾಗ ಫಿಶ್ ಕ್ಲೀನ್ ಮಾಡ್ತಿದ್ದಾರೆ. ಗೈಸ್, ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದೆಲ್ಲ ಕಂಟ್ರಾ ಬೆಲ್ ಐಕಾನ್ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದರಿಂದ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ವಾಚ್ ದ ಫುಲ್ ವೀಡಿಯೋ. ಲಾಸ್ಟ್ ವ್ಲಾಗಲ್ಲಿ ಅಂದರೆ ಅದ್ರ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಹಸ್ಬೆಂಡ್ಗೆ ಹೇರ್ ಗಮ್ಮಿಸ್ ತಿಂದು ಚೆಸ್ಟ್ ಪೇನ್ ಬರ್ತಿದೆ ಅಂತ ಹೇಳಿಬಿಟ್ಟು. ಹೌದು, ಅವ್ರಿಗೆ ಚೆಸ್ಟ್ ಪೇನ್ ಬರ್ತಿದೆ, ಈಗ ಸಹ ಅಟ್ ಪ್ರೆಸೆಂಟ್ ಬರ್ತಿದೆ, ಬಟ್ ಈಗ ಕಡಿಮೆ ಆಗಿದೆ. ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಿದ್ದಾರೆ. ಅವರಿಗೆ ಸೆಟ್ ಆಗಲಿಲ್ಲ ಅಥವಾ ಏನಂತ ಒಂದು ಗೊತ್ತಾಗಲಿಲ್ಲ. ಬಟ್ ನಾನು ತಿಂತಾಯಿದ್ದೀನಿ, ಬಟ್ ನನಗೆ ಚೆನ್ನಾಗಿದೆ. ಬಟ್ ಇನ್ನೂ 3 ಮಂತ್ಸ್ ತಿಂದ್ರೆ ಅದು ಹೇರ್ ಗ್ರೋತ್ ಗೊತ್ತಾಗೋದು. ಬಟ್ ನಮ್ಮ ಹಸ್ಬೆಂಡ್ಗೆ ಚೆಸ್ಟ್ ಪೇನ್ ಬಂತು, ಅದಕ್ಕೆ ಅವ್ರಿಗೆ ಸ್ಟಾಪ್ ಮಾಡಿದೆ. ಹಾಗೆ ಇಲ್ಲಿ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಮಾಮೂಲಿ ಸೋನ ಮಸೂರಿ ಅಕ್ಕಿಯಲ್ಲಿ ಜೊತೆಗೆ ಬಾಸುಮತಿ ಅಕ್ಕಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ಗೆ ಬರೀ ಬಾಸುಮತಿ ಅಕ್ಕಿಯಲ್ಲಿ ಬಿರಿಯಾನಿ ಮಾಡಿದ್ರೆ ಅಸಿಸ್ಟ್ ಆಗೋದಿಲ್ಲ ಅವರಿಗೆ. ಸೊ ಈ ಥರ ಮಿಕ್ಸ್ ಮಾಡಿ ಮಾಡಿದ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ. ಬರೀ ಬಾಸುಮತಿ ಅಕ್ಕಿ ಅಂದರೆ ಅವರು ತಿನ್ನೋದಿಲ್ಲ. ಸರಿ, ಅವ್ರು ನನಗೊಬ್ಬಳಿಗೆ ಮಾಡ್ಕೊಳ್ಲಿಕ್ಕೆ ಆಗಲ್ವಲ್ಲ, ಸೊ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಅಂದರೆ ಒಂದು ಗ್ಲಾಸ್ ಮಾಮೂಲಿ ಅಕ್ಕಿ ತೊಗೊಂಡ್ರೆ ಸೊನ್ನ ಮಸೂರಿ ಅಕ್ಕಿ, ಅರ್ಧ ಗ್ಲಾಸು ಬಾಸುಮತಿ ಅಕ್ಕಿ ತೊಗೊತೀನಿ. ಸೊ ಅವಾಗ ಚೆನ್ನಾಗಾಗುತ್ತೆ. ಈಗ ಬಿರಿಯಾನಿ ಅಂತೂ ಆಗಿದೆ, ಸೊ ನೀವು ನೋಡ್ಬೋದು. ಸೊ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸಿದ್ವಿ, ಟೇಸ್ಟ್ ಅಂತೂ ಗೊತ್ತಿಲ್ಲ, ಬಟ್ ಚೆನ್ನಾಗಾಗಿದೆ ಅಂತ ಅಂದ್ಕೊತೀನಿ. ಸೊ ಲೆಟ್ಸ್ ಸೀ. ಗೈಸ್, ನೀವು ಬಿರಿಯಾನಿ ನೋಡ್ತಾ ಇರ್ಬೋದು ಎಷ್ಟು ಎಮ್ಮೆಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ನನಗಂತೂ ಸಖತ್ ಇಷ್ಟ ಆಯಿತು. ನಾಟಿ ಕೋಳಿ ಆದರೂ ಸ್ಪೆಷಲಾಗಿ ನಾಟಿ ಕೋಳಿ ಬೇರೆ ಮಾಡಿದ್ವಲ್ಲ, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಸೊ ನಮ್ಮ ಹಸ್ಬೆಂಡ್ ಸಹ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ರೆಸಿಪಿನ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ, ಏಕೆಂದರೆ ಹೇಳಿದೆ ಟ್ರೈಪೋಡ್ ನಂತರ ಒಂದಿರೋದು, ನನಗೆ ಒಂದೇ ಟ್ರೈಪೋಡಲ್ಲಿ ಫಿಕ್ಸ್ ಮಾಡಿ ನನಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಫುಲ್ಲು ಈ ಜಸ್ಟ್ ಕ್ಯಾಪ್ ಓಪನ್ ಮಾಡಿರೋದಕ್ಕೆ ಫುಲ್ಲು ಹೊಗೆ ಬರ್ತಿದೆ. ಸೊ ನೀವು ನೋಡ್ತಾ ಇರ್ಬೋದು 11:30 ಆಗಿದೆ ಮಾರ್ನಿಂಗ್ ಟೈಮ್ ಈಗ. ಸೊ ಈಗ ಬಿರಿಯಾನಿನ ತಿಂತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯಿತು, ಸಂಡೇ ಆಲ್ಮೋಸ್ಟ್ ಇಷ್ಟೊತ್ತೇ ಆಗುತ್ತೆ ಟಿಫನ್ ಟಿಫನ್ ಮಾಡಲಿಕ್ಕೆ. ಏಕೆಂದರೆ ಇದಳದೇ 9:00 ನಾನು ಸಂಡೇ ಟೈಮು, ಬಿಕಾಸ್ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ವರ್ಕಿಂಗ್ ನನಗೆ ತುಂಬ ಡೈಲಿ ಕೆಲಸಕ್ಕೆ ಹೋಗ್ತೀನಲ್ವಾ. ಸೊ ಅದಕ್ಕೆ ನನಗೆ ಮಾರ್ನಿಂಗ್ ಒಂದು 5:30-6:00 ಹಾಗೆಲ್ಲ ಎದ್ದೇಳ್ತೀನಿ. ಸೊ ಸಂಡೇ ಟೈಮ್ ಮಾತ್ರ ನಾನು ಒಂದು 9:30 ಹಾಗೆ ಎದ್ದೇಳ್ತೀನಿ. ಸೊ ಇವತ್ತು 9:00 ಎದ್ದಿದ್ದೆ. ಎದ್ದು ಬಿರಿಯಾನಿಗೆಲ್ಲ ರೆಡಿ ಮಾಡಿ, ಹಾಗೆ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇವಾಗ ಬಿರಿಯಾನಿ ತಿಂತಾ ಇದ್ದೀವಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ರೆಸಿಪಿ ಆಲ್ರೆಡಿ ಒಂದ್ಸಲಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ, ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಬೇಕಾದರೆ ನಿಮಗೆ ಐ ಕಾರ್ಡಲ್ಲಿ ಮೆನ್ಷನ್ ಮಾಡ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬಿರಿಯಾನಿದು ರೆಸಿಪಿ ವಿಡಿಯೋ. ಸೊ ಹೋಗಿ ಚೆಕ್ಔಟ್ ಮಾಡಿ ಬೇಕಾದರೆ.
ಸೊ ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು ನನಗೆ. ಅದು ನಾಟಿ ಕೋಳಿ ಬಿರಿಯಾನಿ ಅಂದರೆ ಇನ್ನೂ ಚೆನ್ನಾಗಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡ್ ಜೊತೆ ಈರುಳ್ಳಿ ನಿಂಬೆಹಣ್ಣೆಲ್ಲ ಕೊಟ್ಟಿದ್ದಾರೆ, ಹಾಗೆ ಟಿಫನ್ ಎಲ್ಲ ಮಾಡಿದಾದಮೇಲೆ ಮಳೆ ಬರೋ ಹಾಗಿದೆ. ಸೊ ಬಟ್ಟೆಗಳು ಎತ್ಕೊಂಬರೋಣ ಅಂತ ಹೋಗಿದ್ದೀನಿ ಮೇಲೆ. ಸೊ ತುಂಬ ಬಟ್ಟೆ ವಾಶ್ ಮಾಡಿದ್ದೆ, 15 ಡೇಸ್ ಬಟ್ಟೆನೂ ವಾಶ್ ಮಾಡಿದ್ದೀನಿ ನಾನು. ಬಟ್ ಬಿಸಿಲೇ ಇಲ್ಲ, ಒಂದು ವೀಕ್ ಫುಲ್ ಬಿಸಿಲಿತ್ತು, ಈ ವೀಕ್ ಬಿಸಿಲೇ ಇಲ್ಲ. ಗೈಸ್ ಈಗ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಸೊ ಫೋರ್ ಓ ಕ್ಲಾಕಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಔಟ್ ಸೈಡ್ ಹೋಗೋಣ ಅಂತ ಫುಲ್ ಮಳೆ ಬೀಳ್ತಾನೆ ಇದೆ. ಸೊ ಇನ್ನೂ ಸ್ಟಾಪೇ ಆಗಿಲ್ಲ. ಸೊ ಇವತ್ತು ಕ್ರಿಸ್ಮಸ್ ಅಲ್ವಾ, ಸೊ ಯಾವ್ದೋ ಒಂದು ಮಾಲ್ಗೆ ನಿಯರ್ ಒಂದು ಓರಿಯಂಟ್ ಮಾಲ್ ಇದೆ, ಸೊ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಸೊ ಮನೆಯಲ್ಲಿ ಏನೋ ಕೆಲಸ ಕಂಪ್ಲೀಟಾಗೆ ಮಾಡಿಲ್ಲ, ಹೋಗ್ಬಿಟ್ಟು ಬಂದು ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು 4 o'clockಇಂದ ವೆಯ್ಟ್ ಮಾಡ್ತಿದ್ದೀನಿ. 6:30 ಆಗಿದೆ, ಇವಾಗೂ ಸಹ ಹೋಗಿ ನೋಡ್ಕೊಂಬಂದೆ. ಫುಲ್ ಮಳೆ ಬರ್ತಾಯಿದೆ. ಸೊ ಬೈಕಲ್ಲಿ ಹೋಗೋದ್ರಿಂದ ಕ್ಯಾನ್ಸಲ್ ಆಯಿತು, ಬೇಡ ಹೋಗೋದು ಅಂತ ಹೇಳ್ಬಿಟ್ಟು ಇವಾಗ ಗಂಟ ನೋಡಿಬಿಟ್ಟು ಸರಿ ಇನ್ನು ಆಗಲ್ಲ ಇನ್ನು ಓಕೆ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಗೈಸ್ ಓದ್ ಹಾಕೊಂಡ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ವೀಡಿಯೋಸ್ ಆದರೂ ರೀಲ್ಸ್ ಆದರೂ ಮಾಡೋಣ ಅಂತ ಹೇಳ್ಬಿಟ್ಟು ರೀಲ್ಸ್ ಎಲ್ಲ ಮಾಡ್ತಿದ್ದೆ, ಒಂದು 4-5 ದಿನ ಮಾಡಿದೆ, ಮೂಡ್ ಆಫ್ ಆಗೋಯಿತು. ಸೊ ಸುಮ್ಮನೆ ಆಗೋದೆ. ಸೊ ಬಟ್ಟೆಗಳು ಯಾವ ಕಂಪ್ಲೀಟಾಗಿ ಒಂದೂ ಒಣಗಿಲ್ಲ, ತಂದಿಲ್ಲ, ಹಾಕ್ಕೊಂಡಿದ್ದೀನಿ. ಸೊ ಮಲಗಬೇಕಾದ್ರೆ ಇಡೀ ಮನೆಯೆಲ್ಲ ಹಾಕ್ಬಿಟ್ಟು ಮಲಗಬೇಕು. ಸುಮ್ಮನೆ ಇದೊಂದು ಕರೆಂಟ್ ಬಿಲ್. ಸೊ ಮಧ್ಯಾಹ್ನ ಚಿಕನ್ ಸಾರು ಮಾಡಿದ್ವಿ, ಮಾಡಿದೆ. ಸೊ ತಿಂದ್ವಿ. ಸೊ ಇವಾಗ ಆಗುತ್ತೆ. ಸೊ ಇನ್ನು ಬಿರಿಯಾನಿ ಸ್ವಲ್ಪ ಇದೆ, ಮಧ್ಯಾಹ್ನ ರೈಸ್ ಎಲ್ಲ ಮಾಡ್ಕೊಂಡಿಲ್ಲ, ಬಿರಿಯಾನಿ ತಿಂದಿದ್ದು. ಆರು ಇನ್ನೂ ಇಷ್ಟರ ಬಿರಿಯಾನಿ ಉಳ್ಕೊಂಡಿದೆ. ನೋಡಿ ನಮ್ಮ ಹಸ್ಬೆಂಡ್ನ ಕೇಳ್ತೀನಿ, ನಮಗಂತೂ ಮುದ್ದೆ ಬೇಕು, ನನ್ನ ಮುದ್ದೆ ಒಂದು ಮುದ್ದೆ ಆದರೂ ಮಾಡ್ಕೊಂಡೇ ಮಾಡ್ಕೊಂತೀವಿ, ಜೊತೆಗೆ ಬಿರಿಯಾನಿ ತಿನ್ಕೊತೀವಿ. ಬರೀ ಬಿರಿಯಾನಿ ಅಂದರೆ ಇವಾಗ ತಿನ್ನೋಕ್ಕಾಗಲ್ಲ. ಸೊ ನೋಡಬೇಕು ಏನು ಮಾಡೋದು ಅಂತ. ಸೊ ಇವಾಗ 6:30 ಬೇರೆ ಆಗಿದೆ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕ್ಲೀನಾಗಿ ಹಾಗೆ ಮುಚ್ಚಿಟ್ಟು ಬೀರಲ್ಲಿ ಎತ್ತಿಟ್ಬಿಡ್ತೀನಿ ಅಷ್ಟೇ. 4 o'clock ರೆಡಿ ಆಗಿ 4 o'clockಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಫೈನಲಾಗಿ ಒಂದ್ಸಲ ಈಚೆ ಮುಟ್ಕೊಂಡ್ಬಿಡ್ತೀನಿ, ಮಳೆ ಬರ್ತಿದ್ಯಾ ಇಲ್ವಾ ಅಂತ. ಬೀಳ್ತಾ ಇದೆ ಸರ್. ನಾಳೆ ಡ್ಯೂಟಿಯಿಂದ ಹಾಗೆ ಬರ್ಬೇಕಾದ್ರೆ ಮಾಲ್ಗೆ ಹೋಗೋಣ ಅಂತ ಡಿಸೈಡ್ ಆಗಿ ಮಾಲ್ಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ಲು. ಸೊ ಸಡನ್ನಾಗಿ ಅಂದ್ಕೊಂಡೆ ಮಾಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಒಂದು ಅರೌಂಡ್ 2 o'clock ಅಂದ್ಕೊಂಡಿದ್ದು ನಾನು ಆ್ಯಕ್ಚುಲಿ ಹೋಗೋಣ ಅಂತ. 3 o'clock ಎದ್ದು ಸಾಂಬಾರು ಅಂದರೆ ಸಾಂಬಾರು ಮುಂಚೆ ನಾನು ಮಾಡಿಟ್ಟಿದ್ದೆ, ಇದ್ದು ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ 4 o'clock ರೆಡಿ ಆದೆ. ಬಟ್ 4 o'clockಿಂದ ಮಳೆ ಬರ್ತಾನೆ ಇದೆ. ಇಟ್ಸ್ ಓಕೆ. ಇವತ್ತಿನ ಪ್ಲ್ಯಾನ್ ಪಕ್ಕ ಫ್ಲಾಪ್ ಆಗಿದೆ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಡ್ರೆಸ್ ಚೇಂಜ್ ಮಾಡಿ ನೆಕ್ಸ್ಟ್ ಏನು ಕೆಲಸ ಇದೆ ಕೆಲಸ ಮಾಡಿ. ಬಟ್ಟೆ ಇಲ್ಲೆಲ್ಲ ಎಲ್ಲಿ ಒಣಗಿಸ್ತದೆ ಅಂತ ಗೊತ್ತಾಗಲ್ಲ, ತುಂಬ ಬಟ್ಟೆಗಳಿದ್ದಾವೆ. ನೋಡಬೇಕು ಎಲ್ಲ ಒಂದು ಕಡೆ ಒಣಗಾಕ್ಬಿಟ್ಟು ನಾಳೆ ಹೋಗಬೇಕು, ಇಲ್ಲಾಂದರೆ ಬಟ್ಟೆ ಒಂಥರ ಮುಗಿಸ್ಮೇಲೆ ನೋಡುತ್ತೆ. ಸೊ ಆಮೇಲೆ ಸಿಗ್ತೀನಿ ನಿಮ್ಮ ಹತ್ರ. ಗೈಸ್ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಅಂದರೆ ಈವ್ನಿಂಗು. ಸೊ ಮಂಡೆ ಈವ್ನಿಂಗು ನಾವು ಮಾಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಟ್ ಮಾಲ್ ಹೋಗ್ಲಿಕ್ಕಾಗಲಿಲ್ಲ, ಬಿಕಾಸ್ ನನಗೆ 90 ದೋಸೆ ಅಂತ ಕಾಣಿಸ್ತು. ಇಲ್ಲಿ 99 ವೆರೈಟಿ ದೋಸಾಸ್ ಮಾಡಿಕೊಡ್ತಾರೆ ನಾವು ಕೇಳಿದ್ರೆ. ಲಿಸ್ಟೇ ಇದೆ ಅವ್ರದ್ದು, ತುಂಬಾ ಲಿಸ್ಟ್ ಇದೆ. ಸೊ ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು ಬಂದು ಮೈಸೂರು ಮಸಾಲ ಮಶ್ರೂಮ್ ದೋಸಾ. ಸೊ ಇದು ನಾನು ಸೆಲೆಕ್ಟ್ ಮಾಡಿದ್ದು, ನೋಡ್ತಾ ಇರ್ಬೋದು ನೀವು ಮಶ್ರೂಮ್ ಹಾಕ್ತಿದ್ದಾರೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಟೇಸ್ಟ್ ಅಂತೂ ಸೂಪರಾಗಿತ್ತು. ಬಟ್ ಏನಂದರೆ ನಾವು ಪಾರ್ಸೆಲ್ ತೊಗೊಂಡೋದ್ವಿ, ಸ್ವಲ್ಪ ಮೆತ್ತಗಾಗೋಗಿತ್ತು. ಅಲ್ಲೇ ಅವ್ರು ಹೇಳಿದ್ರು ಪಾರ್ಸೆಲ್ ತೊಗೊಂಡೋದ್ರೆ ಮೆತ್ತಗಾಗುತ್ತೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಇಲ್ಲೇ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇಲ್ಲ ನಮಗೆ ಪಾರ್ಸಲೇ ಮಾಡಿ ಅಂತ ಹೇಳಿದ್ವಿ, ಸರಿ ಅಂತೇಳಿ ಪಾರ್ಸೆಲ್ ಮಾಡಿದ್ರು. ಟೇಸ್ಟ್ ಅಂತೂ ಸೂಪರಾಗಿತ್ತು. ಈ ಅಡ್ರೆಸ್ ಬಂದು ಕಾಟನ್ನೂರು ಕ್ರಾಸು. ಸೊ ಹೊಸಕೋಟೆ ಟು ಬ್ಯಾಂಗ್ಳೂರ್ಗೆ ಹೋಗೋ ರೋಡಲ್ಲಿ. ಟೋಲ್ಗಿಂತ ನೆಕ್ಸ್ಟ್ ಸ್ಟಾಪ್ ಬಂದು ಕೋಡಿ ಬರುತ್ತೆ, ಅದ್ರ ನೆಕ್ಸ್ಟ್ ಸ್ಟಾಪ್ ಬಂದೆ ಕಾಟನ್ಮೂರು ಕ್ರಾಸು. ಸೊ ಅಲ್ಲೇ ಓರೇನ್ ಅಬ್ದುಲ್ ಮಾಲ್ ಇದೆ. ಸೊ ಅದ್ರ ಮುಂದೆನೇ ಹಾಕ್ತಾರೆ, ಆಪೋಸಿಟ್ ಅಲ್ಲ, ಅದು ಫ್ರಂಟಲ್ಲೇ ಹಾಕ್ತಾರೆ. ಸೊ 90s ದೋಸೆ ತುಂಬಾ ಚೆನ್ನಾಗಿತ್ತು. ಅವರು ಆಲ್ಮೋಸ್ಟ್ 2 months ಇಂದ ಹಾಕ್ತಿದ್ದಾರೆ ಅಂತ ಹೇಳಿದ್ರು, ಸ್ಟಾರ್ಟ್
ಸ್ಟಾರ್ಟ್ ಆಗಿ 2 ಮಂತ್ಸಿಂದ ಅಂತ ಹೇಳಿದ್ರು. ಬಟ್ ನಾನು ನೋಡಿದ್ದು ಅವತ್ತೇ. ಸೊ ನೋಡಿದ ತಕ್ಷಣ ನನಗೆ ನಾನು ತಿನ್ನಲೇಬೇಕು ಅಂದರೆ ನಮ್ಮ ಹಸ್ಬೆಂಡ್ ಸರಿ ನೋಡಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಸೊ ಹೋಗಿ ಕೊಡಿಸಿದ್ರು ಸಹ ಟೇಸ್ಟ್ ಅಂತೂ ಸೂಪರಾಗಿತ್ತು. ಸೊ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಅಲ್ಲೇ ನಿಯರ್ ಯಾರಾದರೂ ಇದ್ದರೆ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ಏನಂದರೆ 99 ವೆರೈಟೀಸ್ ಇದೆಯಲ್ಲ ಅವ್ರ ಹತ್ರ, ಅದನ್ನು ತುಂಬ ಕ್ರೇಜಿ ಅಂತಲೇ ಹೇಳ್ಬೋದು. ಇಲ್ಲಿ ಕಡಿಮೆ ರೇಟಿಗೆ ಸಹ ಸಿಗುತ್ತೆ, 20 ರುಪೀಸ್ಗೆ ಸ್ಟಾರ್ಟ್ ಆಗುತ್ತೆ, ಮತ್ತು 80 ಆರ್ 100 ಒಳಗಡೆ ರೇಟು ಮುಗ್ದೋಗುತ್ತೆ ಇಲ್ಲಿ. ಸೊ ನಾನು ತೊಗೊಂಡಿದ್ದು ಬಂದು ಮೈಸೂರು ಮಸಾಲ ಮಶ್ರೂಮ್ ದೋಸೆ ತೊಗೊಂಡಿದ್ದು. ಸೊ ಇದು ಬಂದು 60 ರುಪೀಸು. ಸೊ ತುಂಬ ಕಡಿಮೆ ರೇಟೇ ಅಂತ ಅನ್ನಿಸ್ತು ನನಗೆ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಓಪನ್ ಮಾಡಿರೋದಕ್ಕೇನೆ ಇಷ್ಟು ಕಡಿಮೆ ರೇಟ್ ಇಟ್ಟಿದ್ದಾರೇನೋ ಗೊತ್ತಿಲ್ಲ, ಬಟ್ ಮುಂದೆ ಕ್ರೇಜ್ ಮಾಡ್ಬೋದು ಅಂತ ಅಂದ್ಕೊತೀನಿ. ಸೊ ಗೈಸ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬೈ ಬಾಯ್.